सील डाउन आगत आतंक हिन्दली नगर पोलिस आयुक्तर भास्कर रावर नोड़ोण माध्यम मित्र नानु मनवी मी मत्तोम्मे तावु क्लारिफाई माडबेकु याकंद्रे मुग्ध जन तम मनेयल्लि तम मात मेले बहुत बेले को अदन्ने कड़ाखंडितवागि सत्य अदक्के नानु ताने नानु हेच्चुवरी मुख्य कार्यदर्शी गृह इलाके हेच्चुवरी मुख्य कार्यदर्शी अभिवृद्धि आयुक्त डीजी मत्तु आईजीपी रवरु जोते वंदु मीटिंग मुगिसिकोंडु बर्ता इदीनि मत्ते तम्मेल्लरल्लि कळकळियागि मनवि माड्कोळ्तीनि ई एरडु वार्डनल्लि मात्रने वंदु सील डौन् माड्कोळ्ता इद्दारे मत्ते सरकार अवरिगे एनेन सौलभ्यगळु कोडबेकु अवर मने बागलत्रने कोड्ता इद्दारे होरतु बेरे अवरिगे अनानुकूल आगक्के बिडता इल्ल सो ಸಾರ್ವಜನಿಕರು ಯಾವುದೇ ಕಾರಣಕ್ಕಾಗಿ ಗಾಬರಿ ಪಡಕೊಳ್ಳುವ ಅವಶ್ಯಕತೆ ಇಲ್ಲ ಮುಕ್ತವಾಗಿ ಎಲ್ಲಾ ಕಡೆನು ಜಿನಿಸಿ ಪ್ರಾವಿಷನ್ಸ್ ಕಿರಾಣ ಅಂಗಡಿ ತರಕಾರಿ ಹಣ್ಣು ಮತ್ತೆ ಮೀನು ಇತ್ಯಾದಿಗಳು ಮುಕ್ತವಾಗಿ ಸಿಗ್ತಾ ಇದೆ ಮೆಡಿಕಲ್ ಎಮರ್ಜೆನ್ಸಿ ಪಾಸ್ ಗಳನ್ನು ಕೊಡ್ತಾ ಇದೀವಿ ಸ್ಯಾಲರಿ ಕೊಡಕ ಸಲುವಾಗಿ ಕೂಡನು ಪಾಸ್ ಗಳನ್ನು ಕೊಡ್ತಾ ಇದೀವಿ ನಾವು ಮತ್ತೆ ಬೆಂಗಳೂರಿನಿಂದ ಹೊರಗಡೆ ಹೋಗಬೇಕು ಅಂದ್ರೆ ಕೇವಲ ಮೃತ್ಯು ಆಗಿರೋ ಅನಿವಾರ್ಯದ ಸಂಗತಿಯಲ್ಲಿ ಮಾತ್ರನೇ ನಾವು ಪಾಸ್ ಕೊಡ್ತಾ ಇದೀವಿ ಹೊರತು ಬೇರೆ ಯಾವ ಕಾರಣಕ್ಕೂ ನಾವು ಪಾಸ್ ಕೊಡ್ತಾ ಇಲ್ಲ ಹಾಗೂ ಬೆಂಗಳೂರು ನಗರದಲ್ಲಿ ಒಳಗಡೆ ಬರಬೇಕು ಅಂದ್ರೂ ಸಹನು ಅತ್ತಿಬಲೆ ಬಾರ್ಡರ್ ಹತ್ರ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕೆ ಒಳಗೆ ಬರ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡಿದೆ ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ 21,700 ವಾಹನಗಳನ್ನು ಜಪ್ತ ಮಾಡಿದ್ದಾರೆ 21,700 ವೆಹಿಕಲ್ಸ್ ಗಿಂತ ಜಾಸ್ತಿ ಯಾಕೆಂದ್ರೆ ಇವರು ಕೆಲವರು ಮಿಸ್ ರೆಪ್ರೆಸೆಂಟ್ ಮಾಡಿ ಪಾಸ್ ಗಳನ್ನು ತಗೊಂಡ್ಬಿಟ್ಟಿದ್ರು ನಾವು ಕಳೆದ 3 ದಿನದಿಂದ ವಿ ಆರ್ ಆಲ್ಸೋ ಸೀಯಿಂಗ್ ಯಾರ್ಯಾರು ಸುಳ್ಳು ಹೇಳಿ ಅಥವಾ ಒತ್ತಾಯದಿಂದ ಮತ್ತೆ ತಪ್ಪು ಮಾಹಿತಿ ನೀಡಿ ಕೆಲವರು ಪಾಸ್ ತಗೊಂಡಿದ್ದಾರೆ ಅಂತ ಅವರ ಮೇಲೆ ಕಠಿಣ ಕ್ರಮವನ್ನು ನಾವು ತಗೊಳ್ತೀವಿ ಅವರ ಪಾಸ್ ಕೂಡ ನಾನು ಜಪ್ತ ಮಾಡಿದಿನಿ ಕೆಲವು ವಯಶೋ ಆರಾಮಿ ಮರ್ಸಿಡಿಸ್ ಬೆನ್ಜ್ ಅಲ್ಲಿ ತಿರುಗಾಡೋರು ಆಡಿ ಕಾರ್ ಅಲ್ಲಿ ತಿರುಗಾಡೋರು ಯಾವ ಎಸೆನ್ಷಿಯಲ್ ಕೆಲಸನೂ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೀಡಿರೋ ಸೂಚನೆ ಏನಂದ್ರೆ ಏನು ಎಸೆನ್ಷಿಯಲ್ ಸರ್ವಿಸ್ ಇದಲ್ಲ ಎಸೆನ್ಷಿಯಲ್ ಸರ್ವಿಸ್ ಅನ್ನು ಹೊರತುಪಡಿಸಿ ಯಾರನ್ನು ನೀವು ಬಿಡಬೇಡಿ ಅಂತ ಸ್ಪಷ್ಟವಾಗಿ ಹೇಳಿರೋವಾಗ ಈ ಇಂತ ಐಶೋ ಆರಾಮಿ ಕಾರುಗಳಲ್ಲಿ ತಿರುಗಾಡೋದು ಅಥವಾ ಇದನ್ನು ಮಿಸ್ ಯೂಸ್ ಮಾಡಕ್ಕೆ ಮೇಲೆ ನಾವು ಎನ್ಡಿಎಂಎ ಮತ್ತೆ 188 ಐಪಿಸಿ ಪ್ರಕಾರ ನಾವು ಅವರ ಮೇಲೆ ಕ್ರಮ ತಗೊಂಡು ಅವರ ವಾಹನವನ್ನು ಜಪ್ತ ಮಾಡ್ತಾ ಇದೀವಿ ಸೋ ಸಾರ್ವಜನಿಕರಲ್ಲಿ ಮನವಿ ಇದೆ ದಯಮಾಡಿ ನೀಡಿರೋ ಕರೆ ನೀಡಿರೋ ಸೂಚನೆಯನ್ನು ತಾವು ಗೌರವಿಸಬೇಕು ಇದು ಎಲ್ಲರ ಹಿತದೃಷ್ಟಿಯಿಂದ ಸಾರ್ವಜನಿಕ ದೃಷ್ಟಿಯಿಂದ ಬಂದಿದೆ ಮತ್ತೆ ಏನು ಪಾದರಾಯನಪುರದಲ್ಲಿ ಎರಡು ವಾರ್ಡ್ಗೆ ಬಗ್ಗೆ ಏನು ಸರ್ಕಾರ ಕ್ರಮ ತೆಗೆದುಕೊಂಡಿದಲ್ಲ ತುಂಬಾ ವೈಜ್ಞಾನಿಕವಾಗಿ ಬಿಬಿಎಂಪಿ ಮತ್ತೆ ಆರೋಗ್ಯ ಇಲಾಖೆಯವರು ಎಲ್ಲಾ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅದನ್ನು ಅವರು ಸೀಲ್ ಮಾಡಿದ್ದಾರೆ ಮತ್ತೆ ಅಲ್ಲಿ ಮನೆ ತಂಕ ಜಿನ್ಸಿ ಹಾಲು ನ್ಯೂಸ್ ಪೇಪರ್ ಇತ್ಯಾದಿಗಳು ಹಾಗೂ ಏನೇ ತುರ್ತು ಸಂದರ್ಭದ ವಿಷಯಗಳಿದ್ರು ಸಹನು ಅಟೆಂಡ್ ಮಾಡಕ್ಕೆ ಎಲ್ಲಾ ರೀತಿ ಅನುಕೂಲ ಮಾಡಿಕೊಳ್ಳಲಾಗುವುದಲ್ಲಿಗೆ ಇಡೀ ಬೆಂಗಳೂರು ನಗರದಲ್ಲಿ ಬೇರೆ ಎಲ್ಲೂ ಸಹ ಸೀಲ್ ಡೌನ್ ನಾವು ಮಾಡಿರೋದಿಲ್ಲ ಎಲ್ಲೂ ಸಹ ಬೆಂಗಳೂರು ಸೀಲ್ ಡೌನ್ ಮಾಡಿರೋದಿಲ್ಲ ದಯಮಾಡಿ ನಾನು ಮಾಧ್ಯಮದ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೀನಿ ಇದನ್ನು ತಾವು ಮೇಲಿನ ಮೇಲೆ ಸಾರ್ವಜನಿಕರಿಗೆ ಮುಟ್ಟಿಸಿದ್ರೆ ಸಾರ್ವಜನಿಕರಿಗೆ ಈ ಆತಂಕದ ವೇಳೆಯಲ್ಲಿ ಧೈರ್ಯ ಬರುತ್ತೆ ತಮ್ಮ ಮೇಲೆ ನಾವು ಬಹಳಷ್ಟು ಭಾರ ಕೊಟ್ಟಿದ್ದೀವಿ ಯಾಕೆಂದ್ರೆ ನೇರವಾಗಿ ಪೊಲೀಸ್ ಆಯುಕ್ತರಿರಲಿ ಅಥವಾ ನನಗಿಂತ ಮೇಲ್ಪಟ್ಟ ಅಧಿಕಾರಿ ಅಥವಾ ನಾಯಕರು ಮಾತಾಡೋದಕ್ಕಾಗದಿದ್ದರೂ ತಮ್ಮ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ದಟ್ ಬೆಂಗಳೂರು ನಗರದಲ್ಲಿ ಕೇವಲ ಎರಡು ವಾರ್ಡ್ ಅಲ್ಲಿ ಮಾತ್ರನೇ ಮುಂಜಾಗ್ರತೆ ಕ್ರಮವಾಗಿ ಮಾತ್ರ ಅಲ್ಲಿ ಸೀಲ್ ಡೌನ್ ಕಾರ್ಯ ನಡೆದಿದೆ ಮತ್ತೆ ಸರ್ಕಾರ ಅವರಿಗೆ ಎಲ್ಲಾ ರೀತಿಯ ಅನುಕೂಲಗಳನ್ನು ಮಾಡಿ ಅವರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದಂಗೆ ನೋಡಿಕೊಳ್ಳೋ ಕ್ರಮವನ್ನು ನೋಡಿಕೊಳ್ಳತಾ ಇದೆ ಅಲ್ಲಿಗೆ ಮತ್ತೆ ಅಲ್ಲಿ ಮಾಡ್ತಾ ಇರೋ ಸ್ಥಳದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕಾರ್ಯ ಅಲ್ಲಿ ನಡೀತಾ ಇದೆ ಸಾರ್ವಜನಿಕರು ಇದುವರೆಗೂ ಇವತ್ತು 18ನೇ ದಿನ ಅಲ್ವಾ 18th ಡೇ 18ನೇ ದಿನ ಇದು ತುಂಬಾ ತಾಳ್ಮೆಯಿಂದ ನಮ್ಮೆಲ್ಲರ ಜೊತೆ ಸಹಕರಿಸಿದಕ್ಕೆ ಅವರಿಗೆ ನಮನವನ್ನು ಕೊಡ್ತೀನಿ ಯಾಕೆಂದ್ರೆ ಇದು ಕೇವಲ ನಮ್ಮೊಬ್ಬರಿಗೆ ಕಷ್ಟದ ಕೆಲಸ ಅಲ್ಲ ಪ್ರತಿಯೊಬ್ಬರು ಕೂಡನು ಈ ಕೆಲಸ ಬಹಳ ತಾಳ್ಮೆಯಿಂದ ಮಾಡ್ತಾ ಇದ್ದಾರೆ ನಮಗೆ ಈ ಬೆಂಗಳೂರು ಅಂತ ದೊಡ್ಡ ಮಹಾನಗರವನ್ನು ಎಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ಅನುಕೂಲ ಹಾಗೂ ಎಲ್ಲಾ ಪ್ರಭಾವಿ ವ್ಯಕ್ತಿಗಳು ಇರುವವಾಗೂ ಇಂಥದ್ರಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ಸೋ ಅದಕ್ಕೆ ನಾನು ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತಾ
ಈ ಎರಡು ವಾರ್ಡ್ಗಳು ಬಿಟ್ರೆ ಇನ್ನೆಲ್ಲೂ ಸಹನು ಎಲ್ಲೂ ಸಹನು ನಾವು ಸೀಲ್ ಡೌನ್ ಮಾಡಿಲ್ಲ ಲಾಕ್ ಡೌನ್ ಮಾಡಿಲ್ಲ ಇದು ಸೀಲ್ ಡೌನ್ ಮಾಡಿರೋದಿಲ್ಲ ನಾವು ಕೆಲವರು ಬೆಂಗಳೂರಿನ ಉತ್ತರ ಭಾಗದಿಂದ ಮಧ್ಯ ಭಾಗದಿಂದ ದಕ್ಷಿಣ ಭಾಗದಿಂದ ನೈರುತ್ಯ ಭಾಗದಿಂದ ಹಾಗೂ ಈಶಾನ್ಯ ಭಾಗದಿಂದ ಹಾಗೂ ಪೂರ್ವ ಭಾಗದಿಂದ ನಮಗೆ ಮೇಲಿನ ಮೇಲೆ ಸಾಮಾಜಿಕ ಜಾಲತಾಣದ ಮೇಲೆ ಅಥವಾ ಮುಖ್ಯ ವಾಹಿನಿ ಮುಖಾಂತರ ಹೇಳ್ತಾ ಇದ್ದಾರೆ ಅದು ಸೀಲ್ ಡೌನ್ ಇದೆ ಅಂತ ಎಲ್ಲೂ ಸಹ ಸೀಲ್ ಡೌನ್ ಇಲ್ಲ ಎಲ್ಲೂ ಸಹ ಸೀಲ್ ಡೌನ್ ಇಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತ್ತೆ ಸರ್ಕಾರ ಹರ ಪ್ರಯತ್ನ ಮಾಡಿ ಅವರ ಮನೆ ಬಾಗಿಲ ತನಕ ಎಲ್ಲಾ ಸಾಮಾನುಗಳನ್ನು ಒದಗಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಯಶಸ್ವಿಯಾಗಿ ಮಾಡ್ತಾ ಇದೆ ಮತ್ತೆ ಇದು ಮಾಡ್ತಾ ಇರೋ ಕಾರ್ಯ ಏನಿದೆ ಏನು ಈ ಸೊಂಕಿದಲ್ಲ ಸೊಂಕನ್ನು ನಿಯಂತ್ರಿಸಿ ಒಂದೇ ಭಾಗಕ್ಕೆ ಅಲ್ಲೇ ಇದ್ದು ಅವರಿಗೆ ಏನೇನು ಮಾಡಬೇಕು ಅದು ಬಿಬಿಎಂಪಿ ಹಿರಿಯ ಅಧಿಕಾರಿಗಳು ಹಾಗೂ ಬಿಬಿಎಂಪಿ ಅಲ್ಲಿ ಕೆಲಸ ಮಾಡೋರು ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ವೈದ್ಯರೆಲ್ಲ ಅಲ್ಲಿ ಅವರು ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಸೋ ದಟ್ ಇದು ನಾವು ಅಷ್ಟಕ್ಕೆ ಮಾತ್ರ ನಿಯಂತ್ರಣವಾಗಿ ಇಟ್ಕೊಳ್ಳೋಣ ಅಂತ ಕೆಲವರು ವೈಟ್ ಫೀಲ್ಡ್ ಬಗ್ಗೆ ಹೂಡಿ ಬಗ್ಗೆ ಜೆಪಿ ನಗರ ಮಲ್ಲೇಶ್ವರಂ ಇತ್ಯಾದೆಲ್ಲ ಸತ್ಯಕ್ಕಿಂತ ದೂರವಾಗಿರೋದು ಈ ಸ್ಪಷ್ಟವಾಗಿ ತಮ್ಮ ಮುಂದೆ ನಾನು ಈ ಮಾಹಿತಿ ನಾನು ಇಡ್ತಾ ಇದ್ದೀನಿ ದಯಮಾಡಿ ಈ ವಿಷಯವನ್ನು ಸಾರ್ವಜನಿಕರ ತನಕ ತಾವು ಮುಟ್ಟಿಸಬೇಕು ಮತ್ತೆ ಈ ಹೊತ್ತಿನಲ್ಲಿ ನಿಮ್ಮ ಮುಖ ನಿಮ್ಮ ವಾಣಿನೇ ಬಹಳ ತೂಕದ ವಾಣಿ ಅದು ಅದರಿಂದನೇ ಜನರಿಗೆ ಒಂದು ರೀತಿಯ ಧೈರ್ಯ ಹಾಗೂ ಒಂದು ಇದು ಒಂದು ಧೈರ್ಯ ಹಾಗೂ ಒಂದು ರೀತಿಯ ಸಾಂತ್ವನದ ಒಂದು ಭಾವನೆ ಬರುತ್ತೆ ತಾವು ಕೇವಲ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಫೋಟೋ ಮೀಡಿಯಾ ಹಾಗೂ ಈ ನಿಮಗೆ ಈ ಬ್ಲಾಗ್ ಮಾಡೋರಿಗೆ ಮತ್ತೆ ಈ ಕೆಲವು ಇದು ಇದು ವೆಬ್ ಮೀಡಿಯಾ ಇದೆಲ್ಲ ಅವರಲ್ಲಿ ಕೂಡ ನಾನು ಇದೇ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಪಾಸಿಟಿವ್ ಆಗಿ ಜನರಿಗೆ ಒಂದು ರೀತಿ ಧೈರ್ಯ ಕೊಡಿ ಯಾಕೆಂದ್ರೆ ನಿಮ್ಮ ಮಾತಲ್ಲಿ ಜನರಿಗೆ ಬಹಳಷ್ಟು ನಂಬಿಕೆ ಇದೆ ಮತ್ತೆ ಇಷ್ಟು ಕೆಲಸ ಸರ್ಕಾರದ ವತಿಯಿಂದ ಆಗ್ತಾನೆ ಇದೆ ಎಲ್ಲ ಸರ್ಕಾರದ ಎಲ್ಲ ಇಲಾಖೆ ಅಧಿಕಾರಿ ಸಿಬ್ಬಂದಿ ಕೇವಲ ಪೊಲೀಸ್ ಇಲಾಖೆ ಒಂದೇ ಆರೋಗ್ಯ ಇಲಾಖೆ ಇರಲಿ ಬಿಬಿಎಂಪಿ ಅವರಿರಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿರಲಿ ಎಲ್ಲ ಇಲಾಖೆಯವರು ಕೂಡ 24 ಅವರ್ಸ್ ಕೆಲಸ ಮಾಡಿ ಸಾರ್ವಜನಿಕರಿಗೆ ಕನಿಷ್ಠ ಅನಾನುಕೂಲ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಸೋ ಈ ಹೊತ್ತಿನಲ್ಲಿ ತಮ್ಮ ಅಮೂಲ್ಯವಾದ ಸಹಕಾರ ನಾನು ಕೋರ್ತೀನಿ ಮತ್ತು ಜನರಲ್ಲಿ ಒಂದು ಧೈರ್ಯ ಮೂಡಿಸೋ ಸೂಚನೆ ತಾವು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ ಕೈ ಜೋಡಿಸಿ ತಮಗೆ ಕನವಿ ಮಾಡ್ಕೊಂಡ್ರೆ ಬಹಳ ಕಡೆ ಭಯ ಆಗೋಗ್ಬಿಟ್ಟಿದೆ ಕೆಲವರಿಗೆ ಬೆಳಗ್ಗೆಯಿಂದ ಕೆಲವು ಕಡೆ ಸೂಚನೆ ಬಂದಿರೋದ್ರಿಂದ ಸೊ ಉನ್ನತ ಮಟ್ಟದಲ್ಲಿ ಸಭೆ ಆಗಿ ಸೊ ನನಗೆ ತಮ್ಮೆಲ್ಲರೂ ತಿಳಿಸಬೇಕು ಅಂತ ನಾನು ಆದೇಶಿಸಲಾಗಿದ್ದೇನೆ ಧನ್ಯವಾದ There is no need for panic buying, sir. All stocks are available in plenty. I have myself gone around. Honorable Minister also has toured the places. Fruits, vegetables, provisions are available in plenty. Shops, hypermarkets, and